ಸನ್ಮಾನ್ಯ ಸಭಾಧ್ಯಕ್ಷರೇ, ತಮಗೆ ವಿಚಾರ ಗೊತ್ತಿದೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ 1985 ತನಕ ಪೊಲಿಟಿಕಲ್ ಪಾರ್ಟಿಗೆ ರೋಲ್ ಯಾವುದು ವಿಶ್ಲೇಷಣೆ ಮಾಡಿರಲಿಲ್ಲ. 1985 10th ಶೆಡ್ಯೂಲ್ ಬಂದ ಮೇಲೆ ಪೊಲಿಟಿಕಲ್ ಪಾರ್ಟೀಸ್ಗೆ 85 ಹೇಳಿ, ರಾಜೀವ್ ಗಾಂಧಿ ಅವರು ಪ್ರಧಾನಿ ಆಗಿದ್ದಾಗ ಪೊಲಿಟಿಕಲ್ ಪಾರ್ಟೀಸ್ಗೆ ವಿಪ್ ಕೊಡುವಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಈಗ ಮೊನ್ನೆ ಅಧ್ಯಕ್ಷರೇ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ, ಏನು 10 ಶಾಸಕರು ಹೋಗಿ ಸುಪ್ರೀಂ ಕೋರ್ಟ್ ಹೋದಾಗ ತಮ್ಮ ವ್ಯಾಪ್ತಿಗೆ ರಾಜೀನಾಮೆ ಕೊಡೋದು, ಎಕ್ಸೆಪ್ಟ್ ಮಾಡೋದು, ರಿಜೆಕ್ಟ್ ಮಾಡೋದು ಅಥವಾ ಡಿಸ್ಕ್ವಾಲಿಫಿಕೇಶನ್ ಮಾಡೋದೆಲ್ಲ ತಮ್ಮ ವ್ಯಾಪ್ತಿಗೆ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ರೆ, ನಮ್ಮ ಪೊಲಿಟಿಕಲ್ ಪಾರ್ಟಿ ಅದು ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ನಮಗೆ ವಿಪ್ ಕೊಡಲಿಕ್ಕೆ ಸಿ ಎಲ್ ಪಿ ಲೀಡರ್ ಅವರು ಪಾಯಿಂಟ್ ಆಫ್ ಆರ್ಡರ್ ಇದೆ. ನೀವಿವತ್ತು ಸ್ಪಷ್ಟವಾಗಿ ಹೇಳಿದ್ರೆ ಏನಂದ್ಬಿಟ್ಟು ಹೇಳಿದ್ರೆ, ನಿಮ್ಮ ಪೊಲಿಟಿಕಲ್ ವಿಪ್ಪನ್ನ ಕೊಡಲಿಕ್ಕೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಿಮಗೆ ಅವಕಾಶ ಇದೆ ಅಂದರೆ ರೂಲಿಂಗ್ ಕೊಟ್ಟಿದೆ. ಆದರೆ ಇವತ್ತು ಮಧುಸ್ವಾಮಿ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನೋಡಿ ನೀವು ಆ ರೂಲಿಂಗಿಂದಾಗಿ ಅಲ್ಲಿರುವ ಎಮ್ ಎಲ್ ಎಗಳಿಗೆ ನೀವು ಒತ್ತಡ ತಂದಿದ್ದೀರಾ ಅಂದ್ಬಿಟ್ಟು ಹೇಳ್ಬಿಟ್ಟು ನಿಮ್ಮ ಮೇಲೆ ಆರೋಪ ಬರ್ಬೋದು ಅಂತ ಹೇಳಿದ. ಹಾಗಾದ್ರೆ ಅವ್ರದ್ದೇನು ಉದ್ದೇಶ, ಅವ್ರ ಉದ್ದೇಶ ಏನು? ಯಾರು ಆ 10 ಎಮ್ ಎಲ್ ಎನ 15 ಎಮ್ ಎಲ್ ಎ ಇಟ್ಟಿದ್ದಾರೆ ಅಂದ್ಬಿಟ್ಟು ಇಡೀ ಜಗತ್ತಿಗೆ ಗೊತ್ತಿದೆ. ತಾವು ಹೇಳ್ತೀರ ಇಲ್ಲಿ ಏನು ಇಲ್ಲಿ ನಡವಳಿಕೆ ನೋಡ್ತಾ ಇದ್ದಾರೆ, ಸಾರ್ವಜನಿಕ ನೋಡ್ತಾ ಇದ್ದಾರೆ ಲೈವ್ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಅದೆಲ್ಲ ನೋಡ್ತಾ ಇಲ್ವ ಜನ? ಇವತ್ತು ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಬೆಕ್ಕದ ಯೋಚನೆ ಯಾರಿಗೂ ಗೊತ್ತಿಲ್ಲ ಅಂದ್ಬಿಟ್ಟು, ಇವ್ರೇನು ಮಾಡ್ತಿದ್ದಾರೆ ಅಂದ್ಬಿಟ್ಟು ಇಡೀ ಪ್ರಪಂಚಕ್ಕೂ ಗೊತ್ತಾಗಿದೆ ಇವ್ರು ಯಾವ ರೀತಿಯಲ್ಲಿ ಓವರ್ ಟ್ರೇಡಿಂಗ್ ಮಾಡ್ತಿದ್ದಾರೆ. ಅಧ್ಯಕ್ಷರೇ, ನಮಗೆ ರಾಜ್ಯಪಾಲರ ವಿಚಾರದಲ್ಲಿ ತುಂಬಾ ಗೌರವ ಇದೆ, ಆದ್ರೆ ಒಂದು ಮಾತು ಕೇಳ್ತೀನಿ. ಅವ್ರು ಯಾವಾಗ ಒಂದು ಲೆಟರ್ ಕಳಿಸ್ತಾರೆ ಮುಖ್ಯಮಂತ್ರಿಯವರಿಗೆ, ನೋಡಿ ಓವರ್ ಟ್ರೇಡಿಂಗ್ ನಡೀತಾ ಇದೆ ಅಂತ ಹೇಳ್ತೀನಿ. ಆದ್ರೆ ನಾನು ಕೇಳ್ತಾ ಇದ್ದೀನಿ, 10 ಶಾಸಕರು ಅವ್ರ ಹತ್ರ ಹೋಗಿ ಈ ಸರ್ಕಾರನ ಬೀಳಿಸಬೇಕು, ಈ ಸರ್ಕಾರ ಸರಿಯಿಲ್ಲ ಅನ್ನೋ ಹೇಳ್ತಾರೆ. ತಮ್ಗೆ ಗೊತ್ತಿದೆ ತಮಿಳುನಾಡು ವಿಚಾರದಲ್ಲಿ ಏನಾಗಿದೆ, ನಾನೆಲ್ಲ ಸವಿಸ್ತಾರವಾಗಿ ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ. ನಾನು ಹೇಳಲಿಕ್ಕೆ ಹೋಗುದು, ವೆಂಕಯ್ಯ ನಾಯ್ಡು ಅವರು ಸನ್ಮಾನ್ಯ ಉಪರಾಷ್ಟ್ರಪತಿಯವರು ರಾಜ್ಯಸಭಾ ಅಧ್ಯಕ್ಷರಾಗಿ ಏನು ರೂಲಿಂಗ್ ಕೊಟ್ಟಿದ್ದಾರೆ ಶರದ್ ಯಾದವ್ ವಿಚಾರದಲ್ಲಿ, ಅವ್ರು ಏನು ಹೇಳ್ತಾರೆ ಅಂದ್ಬಿಟ್ಟು ನಾನು ಬೇಕಾದ್ರೆ ಓದಿ ಹೇಳ್ತೀನಿ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಧ್ಯಕ್ಷರೇ, ನೋಡಿ ಕೃಷ್ಣ ಬೈರೇಗೌಡರು ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ, ನಾನೇನು ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಅಂತ ಕೇಳ್ಕೊಳ್ಳಿ. ಏನಂತ ಹೇಳ್ಬಿಟ್ರೆ ನಾನು ಹೇಳುವ ಅರ್ಥ ಏನಂತ ಹೇಳಿದ್ರೆ, ಅಧ್ಯಕ್ಷರೇ ಏನು ಹೇಳ್ತಾರೆ ಅವರು, ಯಾವುದೇ ಪಾರ್ಟಿ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ನಡೆದರೆ ಅವರು ವಾಲಂಟಿಯರ್ ಆಗಿ ಮೆಂಬರ್ಶಿಪ್ನ ಪಾರ್ಟಿ ಮೆಂಬರ್ಶಿಪ್ ಬಿಟ್ಟಿದ್ದಾರೆ, ಅದಕ್ಕೆ ಡಿಸ್ಕ್ವಾಲಿಫಿಕೇಶನ್ ಇದಾಗ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಯಾವುದೇ ಅಭಿಪ್ರಾಯ ಇದ್ದರೂ ಸಮೇತ ಭಿನ್ನಾಭಿಪ್ರಾಯ ಇದ್ರೆ 4 ಗೋಡೆ ಒಳಗಡೆ ಮಾತಾಡ್ಬೇಕಂತ ಹೇಳ್ತಾರೆ ಅಧ್ಯಕ್ಷರೇ. 4 ಗೋಡೆ ಒಳಗಡೆ ಮಾತಾಡ್ಬೇಕಂತ ಅದು ಯಾರು, ನಾನು ಹೇಳುದಲ್ಲ, ಸನ್ಮಾನ್ಯ ಉಪರಾಷ್ಟ್ರಪತಿಗಳು. ಅಧ್ಯಕ್ಷರೇ, ಶಿವಲಿಂಗೇಗೌಡರು ಮೊನ್ನೆ ಮಾತಾಡ್ತಾ ಹೇಳಿದ್ರು, ಅವರ ಭಾಷಣಗಳು ಸಮೇತ ಸುಮ್ಮನೆ ಇದ್ರು. ನಾನು ನೋಡಿದ್ದೀನಿ ಇವ್ರನ್ನ, ನಾನು ಯಾವುದೇ ತಪ್ಪು ಮಾಡದಿದ್ದರು ಸಮೇತ ಈ ವಿಧಾನಸೌಧದಲ್ಲಿ ಧರಣಿ ಮಾಡಿ ಇನ್ನೊಂದು ಮಾಡಿ ಎಲ್ಲ ಗಲಾಟೆಗಳು ಮಾಡಿ ಹೊರಗಡೆ ಮಾಡಿ ಒಳಗಡೆ ಮಾಡಿ ಎಲ್ಲ ಮಾಡಿಬಿಟ್ಟು ಆ ಡಿ ಕೆ ರವಿ ವಿಚಾರದಲ್ಲಿ ಮಾತಾಡಿದ್ರಲ್ಲ, ಸಿ ಬಿ ಐ ಕೊಡ್ಬೇಕು ಅಂದ್ಬಿಟ್ಟು ಇವ್ರು ಸಿ ಬಿ ಐ ಕೊಟ್ಟಿದ್ದೀವಿ. ಸಿ ಬಿ ಐ ಕೊಟ್ಟ ಮೇಲೆ ಇವರು ಮಾತಾಡಿದವರು ನೋಡಿ, ನಿಮ್ಮ ವಿಚಾರ ಹೇಳ್ತಾ ಇರೋದು, ಅವ್ರು ನನಗೆ ಹೇಳಿದಾರೆ ಆಗಲೇ ಕುಮಾರಸ್ವಾಮಿ ಅವ್ರು ನನಗೆ ಹೇಳಿದ್ದಾರೆ, ನನಗೆ ಅದು ಗೊತ್ತಾಗಲಿಲ್ಲ, ಗೊತ್ತಾಗಿದ್ದು ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಅವರು. ರೇವಣ್ಣ ಅವರು ಸಮೇತ ಬಂದು ಹೇಳಿದ್ರು ನನ್ನೊಟ್ಟಿಗೆ ಮಾತಾಡಿದ್ದಾರೆ. ನಿಮ್ಮ ಜಗದೀಶ್ ಶೆಟ್ಟರು, ನಮ್ಮ ಗೌರವಾನ್ವಿತ ಜಗದೀಶ್ ಶೆಟ್ಟರು ಅವರು ಮೈ ಮೇಲೆ 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 ಬಿದ್ದುಬಿಟ್ಟು ಬಪ್ಪಣ್ಣ ಮತ್ತೆ ನಮ್ಮ ಇವರು ಎಲ್ಲ ಭಾರಿ ಇದು ಮಾಡಿದರು. ನಾನು ಕೇಳ್ತಾ ಇದ್ದೀನಿ, ಇವತ್ತು ಸ್ಕ್ಯಾಂಡಲ್ಸ್ ವಿಚಾರ ಮಾತಾಡಿದ್ರ, ದೊಡ್ಡ ಸ್ಕ್ಯಾಂಡಲ್ ಯಾವುದು ಇವತ್ತು? ಒಂದೊಂದು ಹೇಳ್ಬಿಡಿ, ಆಮೇಲೆ ಮಾತಾಡ್ತೀವಿ. ಅದೇ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಿ ಉತ್ತರ ಕೊಡ್ಬೇಕೀಗ. ನೋಡಿ,
ಈಗ ಸ್ಪೀಕರ್ ಅವರು ನಮಗೆ ಹೇಳ್ಬಿಟ್ಟಿದ್ದಾರೆ, ಇಡೀ ಪ್ರಪಂಚ ನೋಡ್ತಾ ಇದೆ, ಅದಕ್ಕೋಸ್ಕರವಾಗಿ ನೀವು ಈ ಅವಕಾಶ ಮಾತಾಡೋಣ. ಸಚಿವರಾದ ಜಾರ್ಜ್ ಅವರು ವೋಟ್ ಆಫ್ ಕಾನ್ಫಿಡೆನ್ಸ್ ಮೇಲೆ ಮಾತಾಡ್ತಾ ಇದಾರೆ, ಏನಿದೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ನೋಡಿ ಸುರೇಶ್ ಕುಮಾರ್ ಅವರೇ, ನೀವು ಅನುಭವ ಇರುವವರು, ಅನುಭವಗಳೆಲ್ಲ ಕೇಳಿ. ನಾನು ಹೇಳ್ತೀನಿ, ಐ ಆಮ್ ಸೀಕಿಂಗ್ ಎ ಕ್ಲಾರಿಫಿಕೇಶನ್ ಫ್ರಮ್ ದಿ ಚೇರ್. ಓಕೆ, ಈಗ ಅವರು ವೋಟ್ ಆಫ್ ಕಾನ್ಫಿಡೆನ್ಸ್ ಮೇಲೆ ಭಾಷಣ ಮಾಡ್ತಾ ಇದಾರ, ಏನದು? ನೋಡಿ ಅದ್ರ ಮೇಲೆ ಮಾತಾಡ್ತಾ ಇರೋದು. ತಾಳಪ್ಪ ಒಂದು ನಿಮಿಷ ತಾಳ್ರಿ, ಒಂದು ನಿಮಿಷ ತಾಳ್ ನಿಮಿಷ. ನೋಡಿ ಸುರೇಶ್ ಕುಮಾರ್ ಅವರೇ ಕೇಳಿ, ಸುರೇಶ್ ಯಾಕಂದ್ರೆ ಈಗಾಗ್ಲೇ ಸುಮಾರು 15-18 ನಿಮಿಷ ಆಯ್ತು, ಯಾವ್ದ್ರ ಬಗ್ಗೆ ಮಾತಾಡ್ತಾರೆ? ವೋಟ್ ಆಫ್ ಕಾನ್ಫಿಡೆನ್ಸ್ ಬಗ್ಗೆ, ಏನ್ ಬಗ್ಗೆ? ಇಷ್ಟು ಹೊತ್ತಾದ್ರೂ ಕೂಡ ನನಗನ್ಸುತ್ತೆ ಐ ಡೋಂಟ್ ಥಿಂಕ್ ಹಿ ಹ್ಯಾಸ್ ಆಡೆಡ್ ಎನಿ ವ್ಯಾಲ್ಯೂ. ಇಷ್ಟೆಲ್ಲ ಮುಂಚೆಯಿಂದಾನು ಮಾತಾಡಿ ಕೃಷ್ಣ ಬೈರೇಗೌಡರು ಏನ್ ಮಾತಾಡಿದ್ರು ಎಲ್ಲ ಮಾತ ಅದನ್ನೇ ಮತ್ತೆ ಹೇಳ್ತಾ ಇದ್ದಾರೆ ಹೊರತು. ಓರಲ್ ಜಿರಾಕ್ಸ್ ಕಾಪಿ ಇದು, ಅವರ ಈ ವಿಷಯ ಏನ್ ಬೇಕಾದ್ರೆ ಮಾತಾಡಬಹುದು. ಏನ್ ಬೇಕಾದ್ರೂ ಮಾತಾಡಕ್ಕಾಗಲ್ಲ ಸ್ವಾಮಿ. ಸುರೇಶ್ ಕುಮಾರ್ ಅವರಿಗೆ ನಾನು ಉತ್ತರ ಕೊಡ್ತೀನಿ. ಸುರೇಶ್ ಕುಮಾರ್ ಅವರೇ, ನಾನು ಉತ್ತರ ಕೊಡ್ತೀನಿ ನಿಮಗೆ. ನಾನು ವೋಟ್ ಆಫ್ ಕಾನ್ಫಿಡೆನ್ಸ್ ಮೇಲೆನೆ ಮಾತಾಡ್ತಾ ಇರೋದು. ನಾನೇನು ಅಪೇಕ್ಷೆ ಮಾಡಿದೆ, ಈ ಹೆಚ್ಚು ಸ್ಕ್ಯಾಂಡಲ್ ವಿಚಾರ ಎಲ್ಲ ತಾವು ಹೊರಗಡೆ ಹೇಳಿದ್ರ, ಸದನದ ಹೊರಗಡೆ ಹೇಳಿದ್ರ, ಪತ್ರಿಕೆಯವರಿಗೆ ಹೇಳಿದ್ರ, ನೀವು ಅದು ಯಾವ್ದಾದ್ರು ಅಂತ ಹೇಳ್ಬಹುದು. ಈ ಒಂದು ಕಾನ್ಫಿಡೆನ್ಸ್ ಮೋಷನ್ ಆದ್ರೂ ಅಲ್ಲ, ನೀವು ಅವಕಾಶ ಇಲ್ಲ ಅಂತ ಯಾರು ಹೇಳುದು? ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ರ? ನೋಡಿ ನೋಡಿ, ನೀವು ಅವಕಾಶ ಇಲ್ಲ ಅಂತ ಹೇಳ್ಬೇಡಿ. ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ, ದಯಮಾಡಿ. ನಂಬಿಕೆ ಇದೆ ಆದ್ರೂ ನೀವು ಅವಕಾಶ ಕೊಡ್ತಾ ಇಲ್ಲ, ದಯಮಾಡಿ ಅವಕಾಶ. ಅವ್ರಿಗೆ ಅವಕಾಶ ಕೊಡಿ ಸ್ವಾಮಿ, ದಯಮಾಡಿ. ದಯವಿಟ್ಟು ಅವ್ರಿಗೆ ಅವಕಾಶ ಕೊಡಿ, ನಂತರ ನಾನು ಮಾತಾಡ್ತೀನಿ. ಅವಕಾಶ ಕೊಡಿ, ಮಾಡಿ ಮಾತಾಡಿ. ಮಾತಾಡ್ಸಕ್ ಬಂದವರಂತೆ, ಭಾರಿ ಲೇಟೆಸ್ಟ್. ಓಕೆ, ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲೇ ದೇಶದಲ್ಲಿ ಮಾದರಿ ವಿಧಾನಸಭೆ, ಆಡಳಿತ ಪಕ್ಷದವರು ಮಾತಾಡಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ತಾರೆ. ಏನಾದರೂ ಆಗಲಿ ನಾವು ಮಾತಾಡೋದಿಲ್ಲ ಅಂತ ನೀವು ಹೇಳೋದು, ಇವನ್ನೆಲ್ಲ ಕೇಳಿಕೊಂಡು ನಾನು ಕೂತಿರೋದು ವಿಷಯ ಮುಂದುವರಿಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಬಳ್ಳಾರಿಯಲ್ಲಿ ಏನು ಬಳ್ಳಾರಿ ರಿಪಬ್ಲಿಕ್ ನಡೀತಾ ಇತ್ತು, ನಾನು ಇಲ್ಲಿ ಸದನದಲ್ಲಿ ಇದ್ದಾಗ ಅವರು ಒಂದೇ ಒಂದು ಆರ್ಡರ್ ಏನು ಮಾಡಿದ್ರು ಅಂತ ಹೇಳ್ಬಿಟ್ರೆ, ಒಂದು 200 ಚಿಲ್ಲರೆ ಆಫೀಸ್ಗಳನ್ನ ಒಂದೇ ದಿವಸ ಟ್ರಾನ್ಸ್ಫರ್ ಮಾಡಿದ್ರು. ಸುಮಾರು 700-800 ಲಾರಿಗಳನ್ನ ಸೀಸ್ ಮಾಡಿದ್ರು. ಇಡೀ ಕರ್ನಾಟಕ ಜನತೆ ಇಂಥ ಒಂದು ಮುಖ್ಯಮಂತ್ರಿಗಳು ನಮಗಿದ್ದಾರಲ್ಲ, ಆ ಬಳ್ಳಾರಿ ರಿಪಬ್ಲಿಕ್ನ ಕಂಟ್ರೋಲ್ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಸಮೇತ ಖುಷಿ ಪಟ್ಕೊಂಡ್ರು. ಆದ್ರೆ ಏನಾಯ್ತು, ಅಷ್ಟು ಬೇಗ ಪಾಪ ಅವರಿಗೆ ಒತ್ತಡ ಬಂತು, ಡೆಲ್ಲಿಯಿಂದ ಫೋನ್ ಬಂತು. 24 ಗಂಟೆಯಲ್ಲಿ ಎಲ್ಲ ಆರ್ಡರ್ಗಳನ್ನ ವಾಪಸ್ ತೆಗೆದು ಮತ್ತೆ ರಿಪಬ್ಲಿಕ್ ಅವರು ಯಾರು ನಡೆಸ್ತಾ ಇದ್ರು ಅವ್ರಿಗೆ ಕೊಟ್ರು. ಅವತ್ತೇ ಪಾಪ ಅವ್ರದ್ದು ಡೌನ್ಫಾಲ್ ಆಗಿತ್ತು. ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಮೊನ್ನೆ ಇವರ BJP ವಕ್ತಾರರೊಬ್ಬರು, ಯಾರು ಜಿಲ್ಲೆ ಇದು ನಿಮ್ಮ ಸಿಟಿ ವಕ್ತಾರ, ಯಾವ ವಕ್ತಾರರು ಗೊತ್ತಿಲ್ಲ, ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾನು ಅವ್ರ ಹೆಸರಾಕಿ ಅಲ್ಲಿಗೆ ಹೋಗೋದು, ಅವ್ರ ಹೆಸರು ಹೇಳುವಷ್ಟು ಅವ್ರಿಗೆ ಆ ಯೋಗ್ಯತೆ ಇಲ್ಲ. ನಾನು ಹೆಸರು ಹೇಳ್ಬಿಟ್ರೆ ದೊಡ್ಡ ಮನುಷ್ಯರು ಆಗ್ಬಿಡ್ತಾರೆ, ಹೆಸರು ಹೇಳೋದಿಲ್ಲ, ಅವ್ರಿಗೆ ಗೊತ್ತಿದೆ. ಏನ್ ಹೇಳ್ತಾರೆ ಅಧ್ಯಕ್ಷರೇ, ಈ ಗಾರ್ಬೇಜ್ ಇದರಲ್ಲಿ KJ ಜಾರ್ಜ್ ಮತ್ತು ಮಾಜಿ ಮುಖ್ಯ ಸಿದ್ದರಾಮಯ್ಯ ಅವರು ಲೂಟಿ ಹೊಡೆದಿದ್ದಾರೆ. ನಾನೊಂದು ಮಾತು ಕೇಳ್ತೀನಿ ನಿಮ್ಮನ್ನು, ನೀವು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಇದೇ ಸದನದಲ್ಲಿ ಉತ್ತರ ಕೊಟ್ಟಿದ್ದೀರ, ಇವರು ದೊಡ್ಡ ಮಾಫಿಯಾ, ಈ ಇದು ಈ ಗಾರ್ಬೇಜ್ ಕಾಂಟ್ರಾಕ್ಟರ್ಸ್ ದೊಡ್ಡ ಮಾಫಿಯಾ ಅಂದ್ರೆ ರೆಕಾರ್ಡ್ ಅಲ್ಲಿ. ಆ ಮಾಫಿಯಾನ ನೀವು ಮುಖ್ಯಮಂತ್ರಿಯಾಗಿ ಏನ್ ಮಾಡ್ಲಿಕ್ಕೆ ಆಗಲಿಲ್ಲ ನಿಮ್ ಕೈಯಿಂದ? ನಮ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಮಂತ್ರಿ ಆಗಿದ್ದಾಗ, ಬ್ಯಾಂಗ್ಳೂರ್ ಡೆವಲಪ್ ಮಿನಿಸ್ಟರ್ ಆಗಿದ್ದಾಗ, ಆ ಪೌರ ಕಾರ್ಮಿಕ ಸಂಬಂಧ ನಮ್ಮ ಹತ್ರ ಕೇಳ್ಕೊಂಡ್ರು, ಏನಂದ್ಬಿಟ್ರೆ ನಮಗೆ ಶೋಷಣೆ ಆಗ್ತಾ ಇದೆ, ನಮಗೆ 5,000-6,000 ರೂಪಾಯಿ ಸಮೇತ ಸಂಬಳ ಬರ್ತಾ ಇಲ್ಲ. ಆದ್ರೆ ನಾವು ನಮ್ಮ BBMPಯಿಂದ ಸುಮಾರು 30,000 ಜನರಿಗೆ ನಾವು ಸಂಬಳ ಕೊಡ್ತಾ ಇದ್ದೆ, ಸುಮಾರು 500 ಇದಿದೆ ಅಂತ ಹೇಳಿದ್ರು ಲಾರಿಗಳು, ಮತ್ತೆ 5,000 ಆಟೋಗಳಿದೆ ಅಂತ ಹೇಳಿದ್ರು. ನಾವು ಏನ್ ಮಾಡಿದೀವಿ ಅಧ್ಯಕ್ಷರೇ, ವಿಶ್ವಾಸ ಮತ ನಾವು ಹೇಳ್ಬೇಕಲ್ಲ, ವಾಟ್ ಇಸ್ ದಿ ರಿಲೆವೆನ್ಸ್? ರಿಲೆವೆನ್ಸ್ ಯಾವುದೇ ಆಗರ್ನ ನಮ್ ಕಾಲ
ಸರ್ಕಾರದಲ್ಲಿ ಆಗಲಿ ಈ ಅಧಿಕಾರದಲ್ಲಿ ಆಗಲಿ ಹೇಳ್ಬೇಕಲ್ಲ, ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ. ಅವರೆಲ್ಲ ನೋಡಿ ಕುಮಾರಸ್ವಾಮಿ ಅವರು ವಿಶ್ವಾಸ ಮತ ಕೇಳಿರೋದು ನೋಡಿ. ಕುಮಾರಸ್ವಾಮಿ ನಾವೆಲ್ಲ ಸೇರ್ತೀವಿ, ಸಿದ್ದರಾಮಯ್ಯ ಗೌರವ ನೀವು ನೋಡಿ. ಕುಮಾರಸ್ವಾಮಿ ಅವ್ರ ವಿಷಯ ಮಾತಾಡಿ ಈಗಿನ ಸರ್ಕಾರ ಇಲ್ಲ, ಕುಮಾರಸ್ವಾಮಿ ಅವ್ರ ವಿಚಾರ ಅಲ್ಲ, ಸರ್ಕಾರ ವಿಚಾರ ಮಾಡ್ತಾರೆ. ವಿಶ್ವಾಸ ಮತ ಪಡಿತಾ ಇರೋದು ಸರ್ಕಾರದ ವಿಶ್ವಾಸ ಮೇಲೆ. ನೋಡ್ರಿ, ನಿಮ್ಗೆ ಏನಿಲ್ಲ ಮಾಸ್ವಾಮಿ ಅವರೇ ಮಾತಾಡ್ಲಿಕ್ಕೆ, ನಿಮ್ಗೆನ ಇದ್ಬಿಟ್ರೆ ಮಾತಾಡ್ತಾ ಇದ್ದೀರಾ? ನಿಮಗೆ ಮಾತಾಡ್ಲಿಕ್ಕೆ ಏನಿಲ್ಲ, ನೀವು ಸುಮ್ಮನೆ ಅಧಿಕಾರಕ್ಕೆ ಬರ್ಬೇಕು ಅಂತ ಆಸೆ ಇದೆ. ಅದಕ್ಕಿರೋ ನಂಬರ್ಗಳ ಅದಕ್ಕಿರೋ ನಂಬರ್ಗಳನ್ನ ಬೇರೆ ರೀತಿಯಲ್ಲಿ ನೇರ ರೀತಿಯಲ್ಲಿ ನಿಮ್ ನಂಬರ್ ಮಾಡ್ಲಿಲ್ಲ. ನೀವು ಹೋಗಿ ನಿಮ್ಮ ಬಿಜೆಪಿ ಅವರಿಟ್ಟು ನಂಬರ್ ಮಾಡಿ, ನೀವು ನೇರ ಮಾರ್ಗದಲ್ಲಿ ಅಧಿಕಾರಕ್ಕೆ ಬನ್ನಿ. ಯಾರು ಬೇಡ ಅಂತ ಹೇಳೋದಿಲ್ಲ, ನೀವು ನೇರ ಮಾರ್ಗದಲ್ಲಿ ಪ್ರಜಾಪ್ರತಿನಿಧಿ ಬನ್ನಿ. ಜಾರ್ಜ್ ಸಾಹೇಬ್ರೆ, ಜನ 105 ಜನ ಗೆಲ್ಸಿರೋದು ನಮ್ಮನ್ನ, ಅಧಿಕಾರದಾಗ ಇದ್ದು ಸೋತರ್ ತಾವು 37 ಜೊತೆ ಸೇರ್ಕೊಂಡು ಅಧಿಕಾರ ಮಾಡೋ ದ್ರೋಹ ಸಮ್ಮಿಶ್ರ ಸರ್ಕಾರ. ಗವರ್ನರ್ ಕರೆದಿದ್ದರು, ನೀವು ಅಧ್ಯಕ್ಷರೇ ಶ್ರೀಮಂತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಅಲ್ಲ ಇಲ್ಲ ರಾಜಕಾರಣ ಯಾರು ಮಾಡಿ ಮತ್ತೆ ಆಸಾಮ್ನಲ್ಲಿ ಮಾಡೋದು ನೀವು ಸರಿ ಇಲ್ಲ. ಲೆಟ್ ಹಿಮ್ ಗಿವ್ ಉತ್ತರ ಕೊಡ್ಲಿ. ಒಂದ್ ನಿಮಿಷ ರಾತ್ರಿ 1 ಗಂಟೆ ಆಗಲಿ ಕುಂತ್ಕೊಂಡು ಇವತ್ತು ವಿಶ್ವಾಸ ಮತ ಅವ್ರು ಕೇಳಲಿ. ರೆಡಿ ಇದ್ದೇವೆ. ರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಅದಕ್ಕೋಸ್ಕರ ಊಟದ ವ್ಯವಸ್ಥೆ ಮಾಡಿಸಿ, ಊಟ ಮಾಡಿ ಬಂದು ಕುಂತ್ಕೊಳ್ತೇವೆ. ರಾತ್ರಿ 1 ಗಂಟೆ ಆಗಲಿ ಇವತ್ತು ಹಾಕ್ಬೇಕು. ಅದನ್ನ ದಯಮಾಡಿ ವ್ಯವಸ್ಥೆ ಮಾಡಬೇಕು ಅಂತ ತಮ್ಮ ವಿನಂತಿ ಮಾಡ್ತೀನಿ ಅಷ್ಟೇ. ನಾವು ದುಡ್ಡು ಕೊಟ್ಟು ಊಟ ಮಾಡ್ತೀವಿ, ವ್ಯವಸ್ಥೆ ಮಾಡಿಸ್ಕೊಡಿ ಅಂತ. ಸಭಾಧ್ಯಕ್ಷರೇ, ಒಂದ್ ನಿಮಿಷ ಕೂಡ ಬಹಳ ಮಂದಿ ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕಾಗಿದೆ. ಸಭಾಧ್ಯಕ್ಷರೇ, ನಾವೆಲ್ಲ ಬಹಳ ಮಂದಿ ಆಕಾಶ ಏನು ಬೀಳುದಿಲ್ಲ. ನಿಮ್ಮ ಹತ್ರ ನಂಬರ್ ಇದ್ಬಿಟ್ಟು ನೀವು ಪ್ರೂವ್ ಮಾಡಿ, ಏನ್ ತೊಂದರೆ ಇಲ್ಲ. ಈಗಾಗಲೇ 10 ಗಂಟೆ ಆಗಿದೆ ಅಧ್ಯಕ್ಷರೇ, ನಾಳೆ ಬೆಳಗ್ಗೆ ನಾನು ಮಾತಾಡ್ತೀನಿ. ದಯವಿಟ್ಟು ಅರ್ಜೆಂಟ್ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ಕೊಡಿ ನನಗೆ. ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಬೆಳಗ್ಗೆ ನಾನು ಮಾತಾಡ್ತೀನಿ.